ಈಗ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಇವತ್ತು ಚೀಫ್ ಮಿನಿಸ್ಟರ್ ಬರಬೇಕಾಯ್ತು. ಇವತ್ತು ಒಂದು ಸ್ವೇರಿಂಗ್ ಸೆರೆಮನಿ ಇತ್ತು ವಿಧಾನಸೌಧದಲ್ಲಿ, ರಾಜಭವನದಲ್ಲಿ. ಆ ದೃಷ್ಟಿಯಿಂದ ಸಿಎಂ ಚೇಂಜ್ ಆಗಿ 13 ಬೆಳಗ್ಗೆ ಆಗಿದೆ. ಒಂದೊಂದು ದಿನಕ್ಕೆ ಇಬ್ಬಿಬ್ರು ಶಾಸಕರು ಮಂತ್ರಿಗಳು ಬರಂತ ಒಂದು ಫಿಕ್ಸ್ ಈಗ ನಾವು ಕೆಪಿಸಿ ಮಾಡಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೇವೆ ನಮ್ಮ ಸೋಷಿಯಲ್ ಮೀಡಿಯಾಲಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಾಲಿ ಯಾವ್ಯಾವ ಮಂತ್ರಿ ಯಾವ್ದೇ ಒಂದು ಬರ್ತಾರೆ ಅಂತ ಅವರೆಲ್ಲ ಬಂದು ಭೇಟಿ ಮಾಡ್ಬೋದು. ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಕೊಳ್ಬೋದು. ಒಂದು ದಿನಕ್ಕೆ ಇಬ್ಬಿಬ್ಬರು ಮಿನಿಸ್ಟರ್ಸ್ ಬರ್ತಾರೆ, ಸಿಎಂ 13 ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ, ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ. ಬಟ್ ಆಸ್ ಎ ಡಿ ಸಿ ಎಂ ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅವ್ರಿಗೆ ಟೈಮ್ ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂಥ ಕೆಲಸ ವರ್ಕರ್ಸ್ ಮಾತ್ರ, ಯಾರು ಎಮ್ ಎಲ್ ಎಸ್ ಅವರು ಯಾರಿಗೂ ಅವಕಾಶ ಕೊಡಬೇಕು. ತೀರ ಕಾರ್ಯಕರ್ತರಿಗೆ ಯಾರು ನಮಗೆ ಕೆಲವು ಮನೆಗಳಲ್ಲಿ ಬರ್ತೀವಿ ಕಾಯ್ಕೊಂಡು ಹೋಗಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿ ಭೇಟಿ ಮಾಡೋಂಥ ಒಂದು ಸರ್. ಈಗ ಅವ್ರು ಏನು ಡಿಮ್ಯಾಂಡ್ ಏನೈತಿ, ಏನು ಸರ್ ಈಗ ಅರ್ಜಿ ಕೊಟ್ಟಿರ್ತಕ್ಕಂಥ ಕೆಲವರೆಲ್ಲ ಈಗ ಜಮೀನು ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವು ನೀರಿನ ವಿಚಾರ ಹೇಳ್ತಾರೆ, ಯಾವ ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವು ನಮ್ಮ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ಒಂದು ಗುರ್ಸಿ ಅಂತ ನಮ್ಮನ್ನ ಕೇಳ್ತಾರೆ. ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ ಸರ್? ಇನ್ನೂ ಲೆಕ್ಕ ಹಾಕಿಲ್ಲ, ನೀವೇ ಖುದ್ದಲ್ಲಿ ನೋಡ್ತಾ ಇರೋದು. ಸುಮಾರು ಒಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡೋದು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆ ಥರ ಊರಿಗೆ ಹೋಗಬೇಕು ಅಂತ ಒಂದು 2 ಗಂಟೆ ಬಿಲಿನೂ ಆಯಿತು. ನಾನು ಬೇರೆ ಮೇಳ ಮೀಟಿಂಗ್ ಇದೆ, ಅದಾದಮೇಲೆ ಸ್ವಲ್ಪ ಗವರ್ನರ್ ಬರೋಕ್ಕೆ ನಾನು ಹೋಗಬೇಕಾಯ್ತು, ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೆ 5 ಗಂಟೆ 4 ಗಂಟೆ ಕೇಳಿ ಇನ್ನೂ 7 ಗಂಟೆ ಆದರೆ ಸರ್ ಅರ್ಜಿ ವಿಲೇವಾರಿ ಎಲ್ಲ ಹೆಂಗೆ ಸರ್, ಎಷ್ಟು ದಿನಕ್ಕೆ ಆಗ್ಬೋದು ಸರ್? ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ. ತಿರ್ಗಿ ಅವ್ರ ಹತ್ರ ಮಾತಾಡ್ತೀವಿ, ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ವಿನಂತ ಮಾಡ್ತೀವಿ, ಫಾಲೋಅಪ್ ಮಾಡಕ್ಕೆ ಹೇಳ್ತೀವಿ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ನಿಮ್ಮ ಕಾರ್ಯಕರ್ತರು ಅವ್ರ ಡಿಮ್ಯಾಂಡ್ಗಳು ಅವ್ರ ಸಮಸ್ಯೆಗಳು ಈಗ ನಿಮ್ಮ ಮುಂದೆ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತದೆ? ಅಧಿಕಾರ ಪಕ್ಷನ ಅಧಿಕಾರಕ್ಕೆ ತಂದವರಿಗೆ ಕೇಳ್ತಾರೆ, ತಪ್ಪೇನು. ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕಮೊಡೇಟ್ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡ್ತೀವಿ. ಕೆರೆಗಳಿಗೂ ಕೂಡ ನಾನು ಮಾಡ್ತೀವಿ, ಕೆರೆಗಳು ಕೂಡ ನಾನು ಮೆನ್ಷನ್ ಮಾಡಬೇಕು. ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಿದ್ವಿ, ಕೆಲವು ದೊಡ್ಡ ಡ್ಯಾಮ್ಗಳಂದರೆ ಕೆಲವು ಸಣ್ಣ ಸಣ್ಣ ಕೆರೆಗಳಿವೆ ಅದಕ್ಕೂ ಮಾಡ್ತೀವಿ, ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಆ ಕಾರ್ಯಕರ್ತನ ಇದೆಲ್ಲ ಅಕಮೆಂಟ್ ಮಾಡೋಕ್ಕೆ ಸರ್. ಸರ್ ಕುಮಾರಸ್ವಾಮಿ 3,500 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೀನಿ, ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ ಅಂತ ನನಗೆ ದೂರು ಕೊಡ್ತಾ ಇದ್ದಾರೆ, ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ. ಸಚಿವರು ಶಾಸಕರು ಕೆಲಸ ಮಾಡಿದರೆ ನಾನು ಇವತ್ತು ಇಂದು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಆಯಿತು. ಅವರು ಪಾಪ ಕರೆಕ್ಟು ಹೇಳೋದು, ಅದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಕನಕ ಚಪ್ಪಟ್ಟದಲ್ಲಿ 10,000 ಕೊಟ್ಟವ್ರ ಒಂದೇ ಇಟ್ಟಿದ್ದಾರೆ, ಚಪ್ಪಟ್ಟದಲ್ಲಿ ನನಗೆ 10,000 ದಾಖಲೆ ಇದೆ, ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ. ಆಯ್ತಾ, ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. 10,000 ಕೊಟ್ಟು ಚಟ್ಪಟ್ಟ ಒಂದೇ ಕ್ಷೇತ್ರದಲ್ಲಿ ಅಂದರೆ ಇವ್ರು ಏನನ್ನು ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತು. ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ, ಜನರ ಸೇವೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ. ಸರ್, ಮುಡೋ ಅಕ್ರಮ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಒತ್ಕೊಬಂದು ಎಲ್ಲರೂ ಅದನ್ನ ನಾಶ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ನಡೆಸಿದೆ ಅಂತ ಮುಚ್ಚಾಕಿಲ್ಲ. ಯಾವ ಆಸ್ತಿ ಕಳ್ಕೊಂಡಿರೋರು ಕಾಂಪೋಸಿಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನು ಬಿ ಡಿ ಎ ರೂಲ್ಸ್ ಏನಿದೆ, ಬಿ ಡಿ ಇದು ಮೂಡ ರೂಲ್ಸ್ ಏನಿದೆ, ಆ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಇಲ್ಲೂ ಫ್ರಾಡ್ಜಿನ್ ಇದೆ, ಬೆಂಗಳೂರಲ್ಲೂ ಫ್ರಾಡ್ಜಿನ್ ಇದೆ, ಅಲ್ಲೂ ಏನು ಫ್ರಾಡ್ಜಿನ್ ಇದೆ ಅದಕ್ಕೆ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ನಾಲ್ಕು ಆಸ್ತಿಗಳು ಬಂದಿದೆ, ಮಂಜೂರಾಗಿತ್ತು, ಇದನ್ನ ಮಂಜೂರಾಗ್ತೀನಿ. 2013 ಅಫಿಡವಿಟ್ ಇಲ್ಲ ಅದು ಮಾಹಿತಿ, 2013 2010 ಅವ್ರಿಗೆ ಜಮೀನು ಬಂದಿದೆ ಸರ್, ಗೊತ್ತಿಲ್ಲ ಅದೆಲ್ಲ, ನನಗೆ ಗೊತ್ತಿರೋದು ಮಾಹಿತಿ. ಈಗ ರೀಸೆಂಟ್ ಆಗಿ ಅವ್ರಿಗೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕಾಂಬಲ್ ಕೊಟ್ಟಿದ್ದಾರೆ, ಕಾಂಬಲ್ ಸೈನ್ ಕೊಟ್ಟಿದ್ದಾರೆ. ಏನು ಕೊಡಬೇಕು ಬಿ ಡಿ ಎ ರೆಸೊಲ್ಯೂಷನ್ ಏನು 550 ಕೋಟಿ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲೆಲ್ಲ 60 ಪಾರ್ಟಿ ಬಿ ಡಿ ಎ 60 ಪಾರ್ಟಿ ನಮ್ಮಲ್ಲಿ ಅಲ್ಲಿ 50 ಕೊಡ್ತಾ ಇರ್ಬೋದು, ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಬಿ ಜೆ ಪಿಯವರು ರಾಜಕಾರಣ ಮಾಡಬೇಕು, ಪಾಪ ದಳದವರು ರಾಜಕಾರಣ ಮಾಡಬೇಕು,
ಏನ್ ದಡ ಬಹಳ ಅನುಕಂಪ ತೋರ್ತಾ ಇದೆ.